ಕಾರ್ಗಿಲ್ ವಾರ್ ಮೇ 1999 ರಿಂದ ಜುಲೈ 1999 ಬರೋಬ್ಬರಿ 85 ದಿನಗಳ ಇಂಡಿಯಾ ಪಾಕಿಸ್ತಾನ ಯುದ್ಧ ದೇಶದೆಲ್ಲೆಡೆ 21ನೇ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ತಮ್ಮ ಜೀವತೆತ್ತ ಭಾರತದ ಸೈನಿಕರಿಗೆ ಸಲಾಂ ಹೇಳುವ ಸಮಯ ಕಾರ್ಗಿಲ್ ವಾರ್ ಸಮಯದಲ್ಲಿ ಕೆಲ ಸಂಗತಿಗಳ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಎತ್ತರದ ಬೆಟ್ಟವೇರಿ ದೇಶಕ್ಕಾಗಿ ಹೋರಾಟ 1999 ರ ಮೇ ಮತ್ತು ಜುಲೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಯೋಧರು 5000 ಮೀಟರ್ಗಳಷ್ಟು ಎತ್ತರದಲ್ಲಿರುವ ಟೈಗರ್ ಹಿಲ್ನಲ್ಲಿ ಪಾಕಿಸ್ತಾನಿ ಸೈನಿಕರೊಂದಿಗೆ ಹೋರಾಟ ಕೇಳಿದ್ರು ಅಷ್ಟು ಎತ್ತರದಲ್ಲಿ ಮತ್ತು ಅಂತಹ ವಾತಾವರಣದಲ್ಲಿ ಯುದ್ಧ ಮಾಡೋದು ನಿಜಕ್ಕೂ ಕಷ್ಟಕರ ಅಲ್ಲದೆ ಭಾರತೀಯ ಸೈನಿಕರು ಯುದ್ಧಕ್ಕೆ ಸನ್ನದ್ಧರಾಗುವ ಹೊತ್ತಿಗಾಗಲೇ ಪಾಕಿಸ್ತಾನ ಸೈನ್ಯವು ಭಾರತದ ಗಡಿ ಭಾಗವನ್ನು ಆಕ್ರಮಿಸಿತ್ತು ಆದರೂ ಕೂಡ ಧೃತಿಗೆಡದ ನಮ್ಮ ಸೈನಿಕರು ಪಾಕ್ ಸೈನಿಕರನ್ನು ಬಗ್ಗುಬಡಿದಿದ್ದರು ಎಲ್ಓಸಿ ದಾಟದ ವಿಮಾನಗಳು ಕಾರ್ಗಿಲ್ ಯುದ್ಧಕ್ಕೆ ವಾಯುಪಡೆಯನ್ನು ಬಳಸಿಕೊಳ್ಳಬೇಕಂತ 1999 ಮೇ 24ರಂದು ನಿರ್ಧರಿಸಲಾಯಿತು ಆದರೆ ಯಾವುದೇ ಕಾರಣಕ್ಕೂ ಗಡಿ ನಿಯಂತ್ರಣ ರೇಖೆ ದಾಟದಿರಲು ತೀರ್ಮಾನಿಸಲಾಯಿತು ತನ್ನ ಗಡಿಯೊಳಗೆ ಅವಿತಿದ್ದ ಶತ್ರು ಸೈನಿಕರ ಮೇಲೆ ವಾಯುಪಡೆಯು ಬಾಂಬ್ ದಾಳಿಯನ್ನು ಆರಂಭಿಸಿತು ಯುದ್ಧ ವೇಳೆ ಡ್ರಾಸ್ ಕಾರ್ಗಿಲ್ ಪ್ರದೇಶದ ಟೈಗರ್ ಹಿಲ್ ಯುದ್ಧ ಭೂಮಿಯ ಪ್ರಮುಖ ಸ್ಥಳವಾಗಿತ್ತು 60 ದಿನಗಳ ಸತತ ಯುದ್ಧ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲದಿಂದಾಗಿ ಭಾರತೀಯ ಸೇನೆ ಅಂತಿಮವಾಗಿ ಟೈಗರ್ ಹಿಲ್ ಅನ್ನುವಂತಹ ಪ್ರದೇಶವನ್ನು ಮರುಸ್ವಾಧೀನಕ್ಕೆ ಪಡೆದು ಪಾಕಿಸ್ತಾನಿ ಸೈನಿಕರನ್ನು ಹಿಮ್ಮೆಟ್ಟಿಸಲು ಯಶಸ್ವಿಯಾಯಿತು ಪಾಕ್ ಸೈನ್ಯವನ್ನು ಬಗ್ಗುಬಡಿದ ಇಂಡಿಯನ್ ಆರ್ಮಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನ ಸೈನ್ಯವನ್ನು ಸೋಲಿಸಿ ಕಾರ್ಗಿಲ್ ಅನ್ನು ತನ್ನದಾಗಿಸಿಕೊಂಡಿತು ಅಮೆರಿಕದ ಒಂದು ವರದಿಯ ಪ್ರಕಾರ ಪಾಕಿಸ್ತಾನದ ಸುಮಾರು 1000 ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ಸಾವನ್ನಪ್ಪಿದರು ಆದರೆ ಭಾರತೀಯ ಸೇನೆಯ ಸೈನಿಕರ ಸಂಖ್ಯೆ 600ಕ್ಕಿಂತ ಕಡಿಮೆ ಇತ್ತು ಆದರೂ ಕೂಡ ದೇಶಕ್ಕೋಸ್ಕರ ಭಾರತೀಯ ಸೈನಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಾರ್ಗಿಲ್ ಪಡೆಯುವಲ್ಲಿ ಸಫಲರಾಗಿದ್ದರು ಸಂಚು ರೂಪಿಸಿ ವಿಫಲವಾದ ಪಾಕ್ ಇನ್ನು ನಮ್ಮ ವಿರುದ್ಧವಾಗಿ ಚೀನಾ ದೇಶವನ್ನು ಕಣಕ್ಕಿಳಿಸಲು ಪಾಕಿಸ್ತಾನ ಸಾಕಷ್ಟು ಸಂಚು ಮಾಡಿತ್ತು ಪಾಕ್ ಸೇನೆಯ ಮುಖ್ಯಸ್ಥರಾಗಿದ್ದಂತಹ ನವಾಬ್ ಶರೀಫ್ ಚೀನಾ ಅಧ್ಯಕ್ಷ ಕ್ಲಿಂಟನ್ ಅನ್ನು ಭೇಟಿಯಾಗಿ ಸಹಾಯಕ್ಕೆ ಕೈಚಾಚಿದ್ದ ಆದರೆ ಚೀನಾ ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಲಿಲ್ಲ ಕಾಶ್ಮೀರವನ್ನ ತಮ್ಮದಾಗಿಸಿಕೊಳ್ಳಲು ಪಾಕಿಸ್ತಾನ ಸಾಕಷ್ಟು ಕಸರತ್ತು ಮಾಡಿತ್ತಾದರೂ ಸಹ ಎಲ್ಲಾ ಕೆಲಸ ಕೊನೆಯಲ್ಲಿ ವಿಫಲವಾಯಿತು ಬಲವಾದ ಪರಮಾಣು ಪರೀಕ್ಷೆ ನಡೆಸಿದ್ದ ಭಾರತ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ತನ್ನ 2ನೇ ಪರಮಾಣು ಪರೀಕ್ಷೆ ನಡೆಸಿತ್ತು ಆದರೆ ಪಾಕಿಸ್ತಾನ ಮೊದಲ ಬಾರಿ ಪರಮಾಣು ಪರೀಕ್ಷೆ ನಡೆಸಿತ್ತು ಭಾರತದ 2ನೇ ಪರಮಾಣು ಪರೀಕ್ಷೆ ತೀವ್ರ ಬಲವಾದ ಕಾರಣ ಕಾರ್ಗಿಲ್ ಯುದ್ಧ ಗೆಲ್ಲುವಲ್ಲಿ ಭಾರತಕ್ಕೆ ಸಹಾಯವಾಯಿತು ಗಡಿಯಲ್ಲಿ ಇಂದು ಕೂಡ ನಮ್ಮ ಭಾರತೀಯ ಸೈನಿಕರು ದೇಶಕ್ಕಾಗಿ ದೇಶದ ರಕ್ಷಣೆಗಾಗಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ ಪ್ರತಿದಿನ ಗುಂಡಿನ ದಾಳಿ ನಡೀತಾ ಇದ್ದು ದೇಶಕ್ಕಾಗಿ ನಮ್ಮ ಯೋಧರು ಹುತಾತ್ಮರಾಗ್ತಿದ್ದಾರೆ ಇಂತಹ ಯೋಧರಿಗೆ ನಮ್ಮದೊಂದು ಸಲಾಂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ